ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೌ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಜಗತ್ತಿನ ಯಾವುದೇ ತುಂಬು ಕುಟುಂಬವನ್ನು ನೋಡಿದಾಗಲೇ ಅಥವಾ ಸುವ್ಯವಸ್ಥಿತವಾದ ಒಂದು ಸಂಸಾರವನ್ನು ನೋಡಿದಾಗ ನಮಗೆ ಸಹಜವಾಗಿ ಅನಿಸುತ್ತೆ, ಎಷ್ಟು ಚಂದದ ಕುಟುಂಬ, ಇದರ ಹಿಂದಿನ ರೂವಾರಿ ಅಥವಾ ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇರುವಂಥ ಉಸ್ತುವಾರಿ ಹೊಂದಿರುವಂಥ ವ್ಯಕ್ತಿ ಯಾರಿರಬಹುದು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ನಮಗೆ ಮೂಡುತ್ತೆ. ಇಂಥ ಕುಟುಂಬಗಳು ಕೇವಲ 16 ಜನರ ಕುಟುಂಬ ಆಗಿರಬಹುದು, ಹೆಚ್ಚು ಅಂದರೆ 106 ಜನರ ಕುಟುಂಬ ಆಗಿರಬಹುದು. ಆದರೆ ವಿಶ್ವ ಕುಟುಂಬ ಎನಿಸಿದ ನಾರಾಯಣನ ಕುಟುಂಬ ಕೋಟ್ಯಂತರ ಸಂಖ್ಯೆಯ ದೇವತೆಗಳಿಂದ ಕೂಡಿದ, ಅನಂತ ಅನಂತ ಜೀವರಾಶಿಗಳಿಂದ ಕೂಡಿದಂಥ ದೊಡ್ಡ ಕುಟುಂಬ. ರಾಜರಾಜೇಶ್ವರ ಯತಿಗಳು ಹೇಳುವಂತೆ, ಲಕ್ಷ್ಮೀಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ ಹರಿರ್ಮಂಗಲಂ. ಲಕ್ಷ್ಮೀದೇವಿಯ ಪತಿಯಾದ ನಾರಾಯಣನ ಕುಟುಂಬ ಬ್ರಹ್ಮಾದಿ ದೇವತೆಗಳ, ಅನೇಕ ಋಷಿಮುನಿಗಳ, ಅನಂತ ಜೀವರಾಶಿಗಳ ಭಕ್ತರ ತುಂಬು ಕುಟುಂಬ. ಇಂಥ ಕುಟುಂಬವನ್ನು ನೋಡಿದಾಗ ಅಬ್ಬ, ಇಷ್ಟು ದೊಡ್ಡ ಕುಟುಂಬ ನಿರ್ವಹಿಸೋದು ನಿಜಕ್ಕೂ ಕಷ್ಟ. ನಾವು ಇಬ್ಬರ ಕುಟುಂಬವನ್ನು ನೋಡಿದಾಗಲೇ ನಮಗೆ ಅದು ಕೂಡು ಕುಟುಂಬ, ಹೆಚ್ಚು ಅಂದರೆ 4-5 ಜನ, ಅದಕ್ಕಿಂತ ಹೆಚ್ಚಿದ್ರೆ ನಿಭಾಯಿಸೋದು ತುಂಬ ಕಷ್ಟ ಅನಿಸುತ್ತೆ. ಇಷ್ಟು ದೊಡ್ಡ ಕುಟುಂಬವನ್ನು ಇಷ್ಟು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ, ನಾವು ಜಗತ್ತಿನಲ್ಲಿ ನೋಡುವಂತೆ ಇದರ ಹಿಂದೆ ಯಾವುದೋ ಒಂದು ಸ್ತ್ರೀ ಶಕ್ತಿ ಇರಬೇಕಲ್ಲ ಅಂತ ನಮಗೆ ಅನಿಸುತ್ತೆ. ನಾವು ಮನೆ ಬಗ್ಗೆನೇ ಹೇಳ್ತೀವಲ್ವ, ಗೃಹಿಣಿ ಗೃಹ ಮುಚ್ಚತೆ ಅಂತ. ಮನೆ ಹೇಗಿದೆ ಅಂದರೆ ಗೃಹಿಣಿ ಹೇಗಿದ್ದಾಳೋ ಹಾಗಿದೆ ಮನೆ. ಹಾಗೆ ಈ ವಿಶ್ವ ಕುಟುಂಬ ಎನಿಸಿದ ನಾರಾಯಣನ ಗೃಹಿಣಿ ಯಾರು? ಈ ಇಷ್ಟೆಲ್ಲ ದೊಡ್ಡ ಪರಿವಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾ ಇರುವಂಥ ಆ ಶಕ್ತಿ ಯಾರು? ಅದಕ್ಕೆ ನಾರಾಯಣನ ಮಡದಿಯಾದ ಲಕ್ಷ್ಮಿಯೇ ಈ ದೊಡ್ಡ ಪರಿವಾರದ ಹಿಂದಿನ ಶಕ್ತಿ. ಈ ಎಲ್ಲ ಬ್ರಹ್ಮಾಂಡವನ್ನು, ಅದರ ಒಳಗಿರುವಂಥ ಅನೇಕ ಜೀವರಾಶಿಗಳ, ದೇವತೆಗಳ ಪದವಿಯಿಂದ ಹಿಡಿದು ಸೃಷ್ಟಿಯಿಂದ ಲಯದ ಪರ್ಯಂತವಾಗಿ, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ತೃಣದವರೆಗಿನ ಅತ್ಯಂತ ನಿಕೃಷ್ಟ ಜೀವರಾಶಿವರೆಗಿನ ಎಲ್ಲ ಆಗುಹೋಗುಗಳನ್ನು ಬಹಳ ಸುಂದರವಾಗಿ ಸಲೀಸಾಗಿ ನಿರ್ವಹಿಸ್ತಾ ಇರುವಂಥ ಆ ದೊಡ್ಡ ಶಕ್ತಿ, ಮಹಾಮಹಿಮಳೆನಿಸಿದ ಮಹಾಲಕ್ಷ್ಮಿಯದ್ದು. ಶಾಸ್ತ್ರಗಳು ಅವಳನ್ನು ಹೇಳುವಾಗ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತಿ ಬಂಧಮೋಕ್ಷಾಹ ಯಸ್ಯಾ ಅಪಾಂಗಲವ ಮಾತೃತ ಊರ್ಜಿತಾಸ ಶ್ರೀರ್ ಯತ್ಕಟಾಕ್ಷ ಬಲವತಿ ಅಜಿತನ್ ನಮಾಮಿ. ವಿಶ್ವದ ಸೃಷ್ಟಿಯಿಂದ ಹಿಡಿದು ಪ್ರಳಯದವರೆಗೂ ಎಲ್ಲ ಕೆಲಸಗಳನ್ನು ಕೂಡ ಇಷ್ಟೊಂದು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾಳೆ. ಇವಳನ್ನು ನಾರಾಯಣ ತನ್ನ ಕಣ್ಣಿನ ರಕ್ಷೆ ಇಟ್ಟು ಅವನು ಕಾಪಿಡ್ತಾ ಇದ್ದಾನೆ ಅಂತ. ಹೀಗೆ ವಿಶ್ವದ ಎಲ್ಲ ಆಗುಹೋಗುಗಳನ್ನು ಅವಳು ನಿರ್ವಹಿಸಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು ಅವಳಿಗೆ. ಯಾಕೆಂದರೆ ಒಂದು ಕುಟುಂಬವನ್ನು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳು. ಇಂಥ ಕೋಟ್ಯಂತರ ಜನರ ಕೆಲಸಗಳನ್ನು ಇಷ್ಟು ಸಲೀಸಾಗಿ ನಿರ್ವಹಿಸಬೇಕಾದ್ರೆ ಅವಳಿಗೆ ಎಂಥ ದೊಡ್ಡ ಸಾಮರ್ಥ್ಯ ಇರಬೇಕು. ಅವಳಿಗೆ ಬಲ ಯಾವುದು ಅಂದರೆ, ಅಜಿತನ ರಕ್ಷೆಯೇ ಅವಳಿಗೆ ದೊಡ್ಡ ಬಲ. ತನ್ನೆಲ್ಲ ಸಾಮರ್ಥ್ಯಗಳನ್ನು ಕೂಡ ಭಗವಂತನ ಸೇವೆ, ಭಗವಂತನ ಪೂಜಾರೂಪವಾದ ಈ ಎಲ್ಲ ಜಗತ್ತಿನ ಕೈಂಕರ್ಯಗಳನ್ನು ಮಾಡ್ತಾ ಇರುವಂಥ ಮಹಾಲಕ್ಷ್ಮಿ ಇದನ್ನೆಲ್ಲ ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾಳೆ? ನಮಗೂ ಕೂಡ ಮನೆಯ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ. ಎಷ್ಟು ದಿವಸ ಮದುವೆ ಆಗಿ ಕೆಲವು ವರ್ಷಗಳ ಕಾಲ ಉಳಿಬಹುದು, ಅಥವಾ ಮನೆಗೆ ಯಾರೋ ಒಬ್ಬರು ಬಂದಾಗ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ಬಹುದು, ಅಥವಾ
ಸುಮಾರು ವರ್ಷಗಳ ಕಾಲ ಮಾಡ್ಕೊಂಡು ಹೋದ್ವಪ್ಪ, ಇನ್ನು ಸಾಕು, ಇನ್ನು ನನ್ನ ಮಕ್ಕಳಿಗೆ ಕೊಟ್ಬಿಡೋಣ ಜವಾಬ್ದಾರಿ ಅಂತ ಅನ್ನಿಸ್ಬಹುದು. ಲಕ್ಷ್ಮೀದೇವಿ ಈ ಕೆಲಸಗಳನ್ನೆಲ್ಲ ಎಷ್ಟು ದಿವಸದಿಂದ ಮಾಡ್ತಾ ಇದ್ದಾಳೆ ಅಂದರೆ, ಭಗವಂತ ಅನಾದಿ ಕಾಲದಿಂದ ಹೇಗೆ ಜಗತ್ತಿನ ಸೃಷ್ಟಿ ಇತ್ಯಾದಿ ಕೆಲಸಗಳನ್ನು ಮಾಡ್ತಾ ಇದ್ದಾನೋ ಅಷ್ಟೇ ಅನಾದಿ ಕಾಲದಿಂದ ಭಗವಂತ ಯಾವೆಲ್ಲ ಸ್ಥಳಗಳಲ್ಲಿದ್ದು ಎಷ್ಟೆಲ್ಲ ಅನಂತ ರೂಪಗಳನ್ನು ಧರಿಸಿ ಈ ಎಲ್ಲ ವಿವಿಧ ಕೆಲಸಗಳನ್ನು ಮಾಡ್ತಾ ಇದ್ದಾನೋ ಅಷ್ಟೂ ಕಾಲಗಳಲ್ಲಿ ಅಷ್ಟೂ ಸ್ಥಳಗಳಲ್ಲಿ ಅವನ ಜೊತೆ ಸಮವಾಗಿ ವ್ಯಾಪ್ತಳಾಗಿ ಅನಂತ ರೂಪಗಳಿಂದ ಈ ಕೆಲಸಗಳನ್ನು ನಿತ್ಯ ಮಾಡ್ತಾ ಇದ್ದಾಳೆ. ಅವರನ್ನು ಜಗತ್ತಿನ ಅನಾದಿ ದಂಪತಿಗಳು ಅಂತ ಹೇಳ್ತಾರೆ, ನಿತ್ಯ ದಂಪತಿಗಳು. ಇವರ ದಾಂಪತ್ಯ ಎಂಥದ್ದು, ಎಷ್ಟೇ ಉತ್ತಮ ದಂಪತಿಗಳು ಅಂತ ಅನಿಸಿದರೂ ಕೂಡ ಅವನಿದ್ದಲ್ಲೆಲ್ಲ ಅವಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಹೋದಲ್ಲೆಲ್ಲ ಅವನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ದ ಸಂದರ್ಭದಲ್ಲೆಲ್ಲ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಲಕ್ಷ್ಮೀನಾರಾಯಣರ ದಾಂಪತ್ಯ ಎಂಥದ್ದು, ಭಗವಂತ ಅವತಾರದ ಸಂದರ್ಭದಲ್ಲಿ ತಾನು ಎಷ್ಟು ರೂಪಗಳಿಂದ ಕಾಣಿಸಿಕೊಂಡನೋ ಲಕ್ಷ್ಮೀ ಕೂಡ ಅಷ್ಟೆಲ್ಲ ರೂಪಗಳಿಂದ ಅವನ ಜೊತೆಗಿದ್ದಾಳೆ. ಅವರು ಎಂದೂ ಕೂಡ ಬೇರೆಯಾಗಿಲ್ಲ, ಬೇರೆಯಾಗುವುದೂ ಇಲ್ಲ, ಈಗಲೂ ಕೂಡ ಬೇರೆ ಇಲ್ಲ. ನ ಪ್ರಾಗ್ ವ್ಯಯುಂಕ್ತ, ನ ವಿಯೋಕ್ಷತಿ, ನೋ ವಿಯುಂಕ್ತೆ. ಹೀಗೆ ಮೂರೂ ಕಾಲಗಳಲ್ಲಿಯೂ ಕೂಡ, ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ನಿರಂತರ ಭಗವಂತನ ಜೊತೆಗಿದ್ದು ಅವನ ಅನಂತ ಗುಣಗಳನ್ನು ಎಣಿಸುತ್ತಾ ಅದರಲ್ಲೇ ಅವಳು ಹಿಗ್ಗನ್ನು ಕಾಣ್ತಾ ಇದ್ದಾಳೆ. ಹಿಗ್ಗುತ್ತಾ ಆಶ್ಚರ್ಯ ಸಮುದ್ರದಲ್ಲಿ ಮುಳುಗಿದ್ದಾಳೆ. ಅನಪಗಾಮಿನಿ ಅಂತ ಹೇಳುತ್ತೆ ವೇದ ಅವಳನ್ನು. ಯಾವತ್ತೂ ಕೂಡ ಭಗವಂತನಿಂದ ಅವಳು ದೂರಾಗಿಲ್ಲೇ ಇಲ್ಲ. ಹೀಗೆ ದೇಶತಃ ಕಾಲತಃ ಸಮವ್ಯಾಪ್ತಿಯನ್ನು ಹೊಂದಿದ್ದಾಳೆ ಮಹಾಲಕ್ಷ್ಮಿ. ದೇಶದ ಕಾಲಗಳಲ್ಲಿ ಭಗವಂತನ ಜೊತೆಗೇ ಇದ್ದಾಳೆ ಅಂತಾದಮೇಲೆ ನಿರಂತರ ಏನು ಕೆಲಸ ಅವಳಿಗೆ, ಭಗವಂತನ ಗುಣಗಳನ್ನು, ಹೊಸ ಹೊಸ ಗುಣಗಳನ್ನು ಕಂಡು ಹಿಗ್ಗುವುದೇ ಅವಳ ಕೆಲಸ. ವಿಷ್ಣು ಸ್ತುತಿಯಲ್ಲಿ ಹೇಳುವಾಗ ಅವಳಿಗೆ ದೀಕ್ಷೆ ಅಂತೆ ಈ ಕೆಲಸದಲ್ಲಿ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಹು ಪದಕಮಲ ಕನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತೀ ಸಂತತಂ ಸಾ ನವನವ ಸುವಿಶೇಷೋಪಲಂಬೇನ ತತ್ತತ್ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನ. ಅವಳಿಗೆ ಭಗವಂತನ ಹೊಸ ಹೊಸ ಗುಣಗಳನ್ನು ಕಾಣುವುದು ಅಂತಂದರೆ ಅಷ್ಟು ಸಂತೋಷದ ಕೆಲಸ ಅಂತೆ. ಪ್ರತಿ ಕ್ಷಣವೂ ಕೂಡ ಭಗವಂತನ ಗುಣಗಳನ್ನು ಕಾಣ್ತಾ ಇದ್ದಾಳೆ, ಹೊಸ ಹೊಸ ಗುಣಗಳನ್ನು. ಜಗತ್ತಿನ ಎಲ್ಲ ವಿಷಯದ ಬಗ್ಗೆ ಎಳ್ಳಷ್ಟೂ ಆಲೋಚಿಸಬೇಕಾದ ಅಗತ್ಯವಿಲ್ಲದೆ ಎಲ್ಲ ಸರಿಯಾದ ಜ್ಞಾನವನ್ನು ಹೊಂದಿರುವಂತಹ ಲಕ್ಷ್ಮೀ ಭಗವಂತನ ಬಗ್ಗೆ ಇನ್ನೂ ತಿಳ್ಕೊಳ್ತಾನೆ ಇದ್ದಾಳೆ. ಈ ದೃಷ್ಟಿಯಿಂದ ಅವಳಿಗೆ ಅಪೂರ್ಣತೆ ಅಂತ ಹೇಳ್ತಾರೆ. ಅಪೂರ್ಣತೆ ಅಂದರೆ ನಮ್ಮೆಲ್ಲರಂತೆ ಅವಳಿಗೆ ಗುಣಪರಿಪೂರ್ಣಳಲ್ಲ ಅವಳು, ಅಥವಾ ಇನ್ಯಾವುದೋ ಒಂದು ದೃಷ್ಟಿಯಲ್ಲಿ ಕೊರತೆ ಇದೆ ಅಂತಲ್ಲ. ಭಗವಂತನ ಬಗ್ಗೆ ಅವಳು ಎಷ್ಟು ತಿಳಿದ್ರೂ ಸಾಕಾಗ್ತಿಲ್ಲ, ಕಾರಣ ಭಗವಂತನ ಗುಣಗಳು ಅನಂತ. ಆ ಗುಣಗಳನ್ನು ತಿಳಿದು ಮುಗಿಸೋದು ಅಂತ ಇಲ್ಲವೇ ಇಲ್ಲ. ನಾವು ಸಮುದ್ರದ ತೆರೆಗಳನ್ನು ಲೆಕ್ಕ ಮಾಡ್ತೇವೆ ಅಂತ ಕುಳಿತರೆ ಹೇಗೆ ಅದು ಮುಗಿಯೋ ಕೆಲಸ ಅಲ್ವೋ, ಹಾಗೆ ಭಗವಂತನ ಗುಣಗಳನ್ನು ಲೆಕ್ಕ ಮಾಡಿ ಮುಗಿಸ್ತೀವಿ ಅಂದರೆ ಸಾಧ್ಯ ಇಲ್ಲ. ಇಂಥ ಗುಣಗಳನ್ನು ಕಂಡು ಆಶ್ಚರ್ಯ ಸಮುದ್ರದಲ್ಲಿ ಮುಳುಗಿದ್ದಾಳೆ ಮಹಾಲಕ್ಷ್ಮಿ. ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರದಲ್ಲಿ ಹೇಳುವಾಗ, ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮ ತತಿಗಳತಿಕ್ರಮಿಸಿ ಕ್ರಿಯಾವಿಶೇಷಗಳ ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮ ತತಿಗಳತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ತ್ರಿಗುಣಮಾನಿ ಮಹಾಲಕ್ಷ್ಮೀ ಆ
ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ ಆ ಜಗದುದರನ ಅತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲೊನು ದಿನವು. ಇಂಥ ಮಹಾಲಕ್ಷ್ಮಿ ಇಷ್ಟೆಲ್ಲ ಗುಣಪರಿಪೂರ್ಣಳು, ಅವಳು ಭಗವಂತನ ಕೆಲಸಗಳನ್ನು ನಿತ್ಯ ಜೊತೆಯಲ್ಲಿದ್ದು ಮಾಡ್ತಾ ಇದ್ದಾಳೆ. ಯಾವೆಲ್ಲ ಪಾತ್ರಗಳಲ್ಲಿ, ಯಾವುದೋ ಒಂದು ಹುದ್ದೆಯಲ್ಲಿದ್ದು ನಿರಂತರ ಆ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅಂತಂದರೆ, ಸೃಷ್ಟಿಯ ಆರಂಭದಲ್ಲಿ ಜಡ ಪ್ರಕೃತಿಯ ಅಭಿಮಾನಿತ್ವವನ್ನು ಪಡೆಯೋದರಿಂದ ಹಿಡಿದು ತ್ರಿಗುಣಮಾನಿ ಸತ್ವ ರಜಸ್ತಮೋ ಗುಣಗಳನ್ನು ನಿಯಮಿಸುತ್ತಾ ಭಗವಂತನ ಅಧೀನದಲ್ಲಿದ್ದೇ ಅವುಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಜಗತ್ತಿನ ಸೃಷ್ಟಿಯಲ್ಲಿ ತೊಡಗುತ್ತಾ ಕಡೆಗೆ ಪ್ರಳಯ ಜಲಧಿಯಾಗಿ ಭಗವಂತನ ಸೇವೆಗೈವ ದುರ್ಗಾ ರೂಪದಲ್ಲಿ ಕೂಡ ಭಗವಂತನನ್ನು ಸೇವೆಗೈವಂಥ ಶ್ರೀ ಭೂ ದುರ್ಗಾ ಹರಿಹಿ ಮಹಾಲಕ್ಷ್ಮಿ ಸತ್ಯ ಅಂಬರಿಣಿ ರುಕ್ಮಿಣಿ ಹೀಗೆ ಅನಂತ ರೂಪಗಳಲ್ಲಿ ಭಗವಂತನನ್ನು ಪೂಜಿಸ್ತಾ ಇದ್ದಾಳೆ ಮಹಾಲಕ್ಷ್ಮಿ. ಇಷ್ಟೆಲ್ಲ ಸಮರ್ಥಳು, ತ್ರಿಗುಣಮಾನಿ ಅಂತ ಹೇಳ್ತೀರಿ. ಪ್ರಕೃತಿಯೇ ನಮಗೆ ದೊಡ್ಡ ಬಂಧಕ ಶಕ್ತಿ. ನಾವೆಲ್ಲ ಈ ಸಂಸಾರದಲ್ಲಿ ಮುಳುಗಿ ಇಷ್ಟೆಲ್ಲ ಜಂಜಾಟದಲ್ಲಿರೋದಕ್ಕೆ ಕಾರಣವೇ ಈ ಪ್ರಕೃತಿ. ಈ ಪ್ರಕೃತಿ ಎಂಬ ಹಗ್ಗ ಗಟ್ಟಿಯಾಗಿ ನಮ್ಮನ್ನು ಬಿಗಿದು ಹಿಡಿದಿರೋದ್ರಿಂದನೇ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ. ಈಗ ನಮಗೆ ಭಗವಂತನ ಜೊತೆ ಜೊತೆಗೆ ವ್ಯಾಪ್ತಳಾಗಿರುವಂತಹ ಗುಣಪರಿಪೂರ್ಣಳು ಅಂತ ಹೇಳ್ತೀರಿ, ನಿತ್ಯ ಮುಕ್ತಳವಳು, ಅವಳಿಗೆ ಈ ಯಾವ ಬಂಧನವೂ ಇಲ್ಲ, ಜೊತೆಗೆ ಈ ತ್ರಿಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ, ನಮ್ಮನ್ನು ಕಟ್ಟಿ ಹಿಡಿದಿರುವಂತಹ ಪ್ರಕೃತಿಗೆ ನಿಯಾಮಕಳಾಗಿದ್ದಾಳೆ. ನಾವು ಈ ಶಕ್ತಿಯನ್ನು ಹಿಡಿದು ನಮ್ಮ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬಹುದಲ್ವಾ? ನಾವು ಮೋಕ್ಷಕ್ಕಾಗಿ ಇವಳನ್ನು ಪ್ರಾರ್ಥನೆ ಮಾಡಬಹುದಲ್ವಾ? ಇದಕ್ಕೆ ಆಚಾರ್ಯರು ಹೇಳ್ತಾರೆ, ನೀವು ಮೋಕ್ಷವನ್ನು ಬಯಸ್ತೀರಿ ಅಂತಾದರೆ ಬೇರೆ ದಾರಿಯೇ ಇಲ್ಲ, ಮೋಕ್ಷದಷ್ಟು ಜನಾರ್ದನಃ, ನೀವು ಭಗವಂತನನ್ನೇ ಕೇಳಬೇಕು. ಅಲ್ಲ, ಈ ಪ್ರಕೃತಿಯ ಬಂಧನದ ಬಿಡುಗಡೆಯೇ ಮೋಕ್ಷ ಅಲ್ವಾ? ಹಾಗಾದರೆ ನಾವು ಪ್ರಕೃತಿ ಅಭಿಮಾನಿಯನ್ನು ನಾವು ನೇರವಾಗಿ ಹೋಗಬಹುದಲ್ವಾ? ಇದಕ್ಕೆ ನಮಗೆ ಆ ದಾರಿ ನೇರವಾದ ದಾರಿಯಂತೆ ಕಾಣುತ್ತೆ. ಆದರೆ ಆ ದಾರಿಯಲ್ಲಿ ಹೋದಾಗ ಗಮ್ಯ ಮತ್ತಷ್ಟು ಸುತ್ತುದಾರಿ ಆಗುತ್ತೆ. ನಾವು ಗಮ್ಯವನ್ನು ತಲುಪಬೇಕಾದ್ದು ಮತ್ತಷ್ಟು ಕಠಿಣವಾಗಿ, ಮತ್ತೆ ನಾವು ಭಗವಂತನನ್ನು ಹೊಂದಿಯೇ ಭಗವಂತನನ್ನು ಶರಣಾಗಿಯೇ ನಾವು ಆ ಮೋಕ್ಷವನ್ನು ಪಡೆಯಬೇಕಾಗತ್ತೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತ ತತ್ವವೆನಿಸಿದ ಲಕ್ಷ್ಮಿಯನ್ನು ನೀವು ನೇರವಾಗಿ ಉಪಾಸನೆ ಮಾಡಿದರೆ ಅವಳು ಕೂಡ ತುಷ್ಟಳಾಗೋದಿಲ್ಲ, ಮತ್ತೆ ಭಗವಂತನನ್ನು ಉಪಾಸನೆ ಮಾಡಿಯೇ ಮೋಕ್ಷವನ್ನು ಪಡೆಯಬೇಕಾಗತ್ತೆ. ಅವಳಿಗೂ ಕೂಡ ತನ್ನನ್ನು ನಾರಾಯಣನ ಜೊತೆಗೂಡಿ ಧ್ಯಾನಿಸಿದರೆ ಬಹಳ ಸಂತೋಷ. ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತ್. ವಿಷ್ಣುವಿನ ಜೊತೆಗೂಡಿ ಪೂಜಿಸಿದ ಲಕ್ಷ್ಮಿ ಮಾತ್ರ ಪರಮ ಸಂತುಷ್ಟಳಾಗ್ತಾಳೆ ಅಂತ. ಹೀಗೆ ಮೋಕ್ಷದ ದಾರಿಯನ್ನು ನಾವು ಬಯಸಿದೆವು ಅಂತಾದರೆ ಅದಕ್ಕೆ ಭಗವಂತ ಮಾತ್ರ ಅದನ್ನು ಕೊಡಬಲ್ಲಂಥ ಶಕ್ತಿಯಾಗಿರ್ತಾನೆ. ಹಾಗಾಗಿ ನಾವು ಭಗವಂತನನ್ನು ಭಜಿಸಬೇಕು. ಹಾಗಾದರೆ ಪ್ರಕೃತಿ ಅಭಿಮಾನಿ ಅನಿಸಿದ ಇಷ್ಟೆಲ್ಲ ಗುಣಪರಿಪೂರ್ಣಳಾದಂತಹ ಇಷ್ಟೆಲ್ಲ ಸಮರ್ಥಳಾದಂತಹ ಭಗವಂತನ ಅತ್ಯಂತ ಪ್ರೀತಿಯ ಮಡದಿ ಅನಿಸಿದ ಲಕ್ಷ್ಮಿ, ನಾವು ಅವಳಲ್ಲಿ ಏನನ್ನು ಕೇಳಬೇಕು? ಭಗವಂತ ಅವಳನ್ನು ತನ್ನ ಆಪ್ತ ಸಖ ಅಂತ ಹೇಳ್ತಾನೆ, ಮಿತ್ರ ಅಂತ ಹೇಳ್ತಾನೆ. ಅಂದರೆ ಅಷ್ಟು ಇಂಗಿತಜ್ಞಳು ಅವಳು. ಭಗವಂತನ ಇಂಗಿತವನ್ನು ಚೆನ್ನಾಗಿ ಬಲ್ಲಂತಹ ಲಕ್ಷ್ಮಿಯನ್ನು ನಾವು ಏನು ಪ್ರಾರ್ಥನೆ ಮಾಡಬೇಕು? ಯಾಕೆಂದರೆ ನಮಗೆ ಪ್ರಾರ್ಥನೆ ಮಾಡೋದನ್ನು ಕೂಡ ನಮಗೆ ಹಿರಿಯರು ಹೇಳ್ಕೊಡ್ಬೇಕು. ಈಗ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ದೊಡ್ಡವರು ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ಟಿರಬೇಕು. ಹಾಗೆ ನಮಗೆ ಇಷ್ಟು ದೊಡ್ಡ ಶಕ್ತಿ ಪರಿಚಯ ಆಗಿದೆ, ಈಗ ನಮಗೆ ಅವಳಲ್ಲಿ ನಾವು ಏನನ್ನು ಕೇಳಬೇಕು? ಮನೆಯಲ್ಲಿ ಕಾಮಧೇನು ಇದ್ದಾಗ
ಅಲ್ಲೂ ಕೂಡ ಸಗಣಿಯನ್ನು ಕೇಳಿದಂತೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ನಾವು ಕ್ಷುದ್ರ ಫಲಗಳನ್ನು ಕೇಳಿದರೆ ಅಥವಾ ಯಾವುದೋ ಒಂದು ಮತ್ತಷ್ಟು ಬಂಧಕವಾಗುವಂಥ ಫಲಗಳನ್ನು ಕೇಳಿದರೆ ಅಷ್ಟು ದೊಡ್ಡ ಶಕ್ತಿಯನ್ನು ಕೇಳಬೇಕಾಗೇ ಇಲ್ಲ. ಆ ಫಲಗಳನ್ನು ಮನೆಯಲ್ಲಿ ಕಾಮಧೇನು ಇದ್ದಾಗ ಅದರಿಂದ ನಾವು ಬೇಕಾದ್ದನ್ನು ಪಡೆಯಬಹುದು. ನಾವು ಸಗಣಿಯನ್ನು ಪಡಿಬೇಕಾದರೆ ಸಾಮಾನ್ಯ ಹಸುವಿನಿಂದಲೇ ಸಾಧ್ಯ, ಅದಕ್ಕೆ ಕಾಮಧೇನು ಬೇಕಾಗಿಲ್ಲ. ಹಾಗೆ ಇಷ್ಟು ದೊಡ್ಡ ಶಕ್ತಿ ಇರಬೇಕಾದ್ರೆ ನಮ್ಮ ಹತ್ರ ಭಗವಂತನಿಗೆ ಇವಳಷ್ಟು ಪ್ರೀತಿಪಾತ್ರಳಾದ ವ್ಯಕ್ತಿಯೇ ಇಲ್ಲ ಅನ್ನೋವಂಥದ್ದು ನಮಗೆ ಶಾಸ್ತ್ರಗಳ ಮೂಲಕ ಗೊತ್ತಾದಾಗ ಬದ್ಧವಾಪಿತು ಮುಕ್ತಾವ, ಸಂಸಾರಿಗಳಾಗಿರಬಹುದು ಮುಕ್ತರಾಗಿರಬಹುದು, ಮುಕ್ತರು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರೇ. ಆದರೆ ಅವರಲ್ಲಿಯೂ ಕೂಡ ಲಕ್ಷ್ಮಿಯಷ್ಟು ಪ್ರೀತಿಪಾತ್ರಳಾದ ವ್ಯಕ್ತಿಯೇ ಇಲ್ಲ ಅಂತ ಭಗವಂತನೇ ಹೇಳ್ತಾನೆ. ಬದ್ಧವಾಪಿತು ಮುಕ್ತಾವ ನ ರಮಾವತ್ ಪ್ರಿಯ ಹರೇಹೆ. ಯಾಕೆ ಅಂದರೆ ಅವಳು ನಿರ್ವ್ಯಾಜವಾಗಿ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾಳೆ. ಸ್ವತಂತ್ರ ತತ್ವನಾದ ಭಗವಂತ ಬಿಟ್ಟರೆ ಅನಂತರದ ಕಕ್ಷೆಯಲ್ಲಿ, ಅಂದರೆ ಪ್ರಥಮ ಕಕ್ಷೆಯಲ್ಲಿ ಭಗವಂತನಾದರೆ ಅದರ ನಂತರದ ಕಕ್ಷೆಯಲ್ಲಿ, ಎರಡನೇ ಕಕ್ಷೆಯಲ್ಲಿ ಬರುವಂಥ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು, ಯಾವುದೇ ಬಂಧನ ಇಲ್ಲ ಅವಳಿಗೆ, ಹೊಸದಾಗಿ ಮುಕ್ತಿಯನ್ನು ಪಡೆಯಬೇಕಾಗಿಲ್ಲ, ನಿತ್ಯ ಮುಕ್ತಳು. ಯಥಾ ಶ್ರೀಹಿ ನಿತ್ಯ ಮುಕ್ತಾಪಿ ಪ್ರಾಪ್ತಕಾಮಾಪಿ ಸರ್ವದಾ. ಅವಳು ನಿತ್ಯ ಮುಕ್ತಳು, ಇನ್ನೇನು ನಮ್ಮಂತೆ ಮುಕ್ತಿಯ ಬಯಕೆಯಿಂದ ಭಗವಂತನನ್ನು ಭಜಿಸುವಳಲ್ಲ. ಜೊತೆಗೆ ಪ್ರಾಪ್ತಕಾಮ, ಅವಳು ಪಡೆಯಬೇಕಾದ ಹೊಸ ವಸ್ತು ಇಲ್ಲ, ಅವಳು ಎಲ್ಲವನ್ನೂ ಪಡೆದಿದ್ದಾಳೆ. ಆದರೂ ಕೂಡ ಭಗವಂತನನ್ನು ನಿತ್ಯಶಃ, ಪ್ರತಿನಿತ್ಯ ಅವಳು ಭಗವಂತನನ್ನು ಅವಳು ಭಜಿಸ್ತಾಳೆ. ಹೀಗೆ ಭಕ್ತ ಇರಬೇಕು ಅಂತ ಹೇಳ್ತಾರೆ. ಭಕ್ತ ಯಾವುದನ್ನೋ ಒಂದನ್ನು ಪಡೆಯೋದಕ್ಕೋಸ್ಕರ ಅಥವಾ ಒಂದಿಷ್ಟು ವರ್ಷಗಳ ಕಾಲ ನಮಗೆ ಸಮಸ್ಯೆ ಬಂದಾಗ ಮಾತ್ರ ದೇವರಿಗೆ ಶರಣಾಗೋದಲ್ಲ, ನಿತ್ಯಶಃ ಪ್ರತಿನಿತ್ಯವೂ ಕೂಡ ನಾವು ಭಗವಂತನನ್ನು ಕೃತಜ್ಞರಾಗಿ ಭಜಿಸಬೇಕು. ಇಂಥ ದೊಡ್ಡ ಶಕ್ತಿ, ಇಷ್ಟೆಲ್ಲ ನಿರ್ವ್ಯಾಜ ಸೇವೆ ಮಾಡ್ತಾ ಇರೋವಂಥ ಶಕ್ತಿಯಲ್ಲಿ ನಾವು ಬೇಡಬೇಕಾದ್ದೇನು? ಭಗವಂತನೆಡೆಗೆ ನಾವು ಸಾಗುವ ದಾರಿ ಸರಳವಾಗಿಸು ಅಂತ ಕೇಳಬೇಕು. ಮೋಕ್ಷಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಧನೆ ಮಾಡ್ತಾ ಇರೋದೇ ಮೋಕ್ಷಕ್ಕಾಗಿ. ಈ ಮೋಕ್ಷದ ದಾರಿ ಸುಗಮವಾಗಬೇಕು, ಆ ನಿಟ್ಟಿನಲ್ಲಿ ನಮಗೆ ಸರಿಯಾದ ಜ್ಞಾನವನ್ನು ಕೊಡಬೇಕು. ಶ್ರುತ್ಯಭಿಮಾನಿ ಎನಿಸಿದ ಲಕ್ಷ್ಮಿಯೇ ನಮಗೆ ಸರಿಯಾದ ಜ್ಞಾನವನ್ನು ಕೊಡಬೇಕು. ಅಂಬ್ರಿಣಿ ಅವಳು ಪ್ರಳಯ ಕಾಲದಲ್ಲೂ ಕೂಡ ಭಗವಂತನನ್ನು ಅಂಬ್ರಿಣಿ ವಾಗಂಬ್ರಿಣಿಯಾಗಿ ನಿರಂತರ ಸ್ತೋತ್ರ ಮಾಡ್ತಾ ಇರ್ತಾಳೆ ವೇದಗಳ ಮೂಲಕ. ಇಂಥ ವೇದಾಭಿಮಾನಿ ಎನಿಸಿದ ಲಕ್ಷ್ಮಿ ನಮಗೆ ವೇದಗಳ ಸರಿಯಾದ ಜ್ಞಾನವನ್ನು ಕೊಟ್ಟು ಭಗವಂತನೆಡೆಗೆ ಸಾಗುವ ದಾರಿಯನ್ನು ಮತ್ತಷ್ಟು ಸರಳಗೊಳಿಸಿ ನಮ್ಮನ್ನು ನಿರಾತಂಕವಾಗಿ ಆ ಗಮ್ಯವನ್ನು ಸೇರುವಂತೆ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇಂಥ ಲಕ್ಷ್ಮಿ ಮೋಕ್ಷವನ್ನು ನಾವು ಪಡೆಯಬೇಕಾದರೆ ನಮಗೆ ಸಹಾಯಕಳಾಗಿರ್ತಾಳೆ. ಹಾಗಾಗಿ ನಾವು ಲಕ್ಷ್ಮಿಯನ್ನು ಪಡೆಯಬೇಕಾದರೆ ಸಾಧಕರಿಗೆ ಬೇಕಾದಾಗ ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಸಾಮಾನ್ಯ ವ್ಯಕ್ತಿಗಳು, ನಾವಿನ್ನು ಮೋಕ್ಷದಷ್ಟು ದೊಡ್ಡ ಗುರಿಯನ್ನೇ ಇಟ್ಕೊಂಡಿಲ್ಲ. ಇದೆಲ್ಲ ದೊಡ್ಡ ಉಪಾಸಕರಿಗೆ ಇರುವಂಥ ದಾರಿ. ಹಾಗಾಗಿ ಲಕ್ಷ್ಮಿಯ ಉಪಾಸನೆ ಅಥವಾ ಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕಾದಂಥ ಅನಿವಾರ್ಯತೆ ಇರೋದು ದೊಡ್ಡ ದೊಡ್ಡ ಸಾಧಕರಿಗಿರಬಹುದು, ನಮ್ಮಂಥ ಪಾಮರರಿಗೆ. ಹಾಗಾದರೆ ಲಕ್ಷ್ಮಿಯ ಧ್ಯಾನ ಅಥವಾ ಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮಿಯ ಪ್ರಾರ್ಥನೆ ಏನಿರಬಹುದು? ಲಕ್ಷ್ಮಿಯ ಕುರಿತಾಗಿ ನಾವು ಇಂದಲ್ಲ ನಾಳೆ ಮೋಕ್ಷದ ಮಾರ್ಗದಲ್ಲಿ ಹೋಗಬೇಕಾದವರೇ. ಈಗ ನಮಗೆ ಅಷ್ಟು ದೊಡ್ಡ ಗುರಿಯೊಂದಿದೆ ನಮ್ಮ ಮುಂದೆ ಅಂತಲೇ ನಮಗೆ ಗೊತ್ತಿಲ್ಲದೆ ಇರಬಹುದು, ಅದನ್ನು ಕೂಡ ಗೊತ್ತು ಮಾಡಿಕೊಡೋಳು ಮಹಾಲಕ್ಷ್ಮಿಯೇ. ಜೊತೆಗೆ ವಿದ್ಯೆಗಾಗಿ ಅಥವಾ ಸಂಸಾರ ಸುಖಕ್ಕಾಗಿ, ಪರಿವಾರದೊಡಗಿನ ಸಾಮರಸ್ಯಕ್ಕಾಗಿ ಎಲ್ಲರೂ ಹಾತೊರೆಯುವವರೇ. ಇಂಥವರು ಕೂಡ ನಮ್ಮಲ್ಲಿನ ಅಲಕ್ಷ್ಮಿಯನ್ನು ನಾಶ ಮಾಡು, ಈ ಹಸಿವೆ, ಬಾಯಾರಿಕೆ, ಕ್ರೋಧ, ಮೋಹ ಇತ್ಯಾದಿ ಸ್ವರೂಪಳಾದ ಈ ಅಲಕ್ಷ್ಮಿಯನ್ನು ನಾಶ ಮಾಡು ಅಂತ ನಾವು ಕೇಳ್ಕೊಳ್ಬೇಕು. ಶ್ರೀ ಸೂಕ್ತವು ಕೂಡ ಅದನ್ನೇ ಹೇಳುತ್ತೆ. ಅದರಲ್ಲಿ ಲಕ್ಷ್ಮಿಯೇ ಹೇಳ್ತಾಳೆ, ನಾನು ಈ ಅಲಕ್ಷ್ಮಿಯನ್ನು ನಾಶ ಮಾಡ್ತೇನೆ ನನ್ನನ್ನು ಭಜಿಸಿದವರಿಗೆ. ಅಲಕ್ಷ್ಮಿ ದೂರ ಆದರೆ ನಮ್ಮಲ್ಲಿ ಖಂಡಿತ ಸಾಮರಸ್ಯದ ಕೊರತೆ ಉಂಟಾಗೋದಿಲ್ಲ. ವಿದ್ಯೆಗೆ ಯಾವತ್ತೂ ಕೂಡ ಬರ ಅನ್ನೋದಿರೋದಿಲ್ಲ, ಸಂಪತ್ತಿನ ದಾರಿದ್ರ್ಯ ಇರೋದಿಲ್ಲ. ಹೀಗೆ ನಮಗಿನ್ನೂ ದೊಡ್ಡ ಗುರಿ ಇಲ್ಲ, ನಾವಿನ್ನೂ ಸಂಸಾರದಲ್ಲೇ ತೊಳಲಾಡ್ತಾ ಇರೋರು, ನಮಗೆ ಗಮ್ಯದ ನಿಶ್ಚಯವೇ ಆಗಿಲ್ಲ ಅನ್ನೋರು ಕೂಡ ಲಕ್ಷ್ಮೀದೇವಿಯನ್ನು
ಪ್ರಾರ್ಥಿಸಬೇಕಾದ ಬಗೆ ಇದು ಅಂತ ನಮಗೆ ಶಾಸ್ತ್ರಕಾರರು ತಿಳಿಸ್ತಾರೆ. ಉದಾಹರಣೆಗೆ, ನಾವು ದೀಪಾವಳಿಯ ಸಂದರ್ಭದಲ್ಲಿ ಅಲಕ್ಷ್ಮಿ ನಿಸ್ಸರಣ ಅಂತ ಒಂದು ಪೂಜೆ ಮಾಡೋದಿದೆ. ಅಲಕ್ಷ್ಮೀ ನಿಸ್ಸರಣ ಅಥವಾ ಲಕ್ಷ್ಮೀ ಸಮುತ್ಥಾನ ಪೂಜೆಯ ಸಂದರ್ಭದಲ್ಲಿ ಮನೆಯ ಮೂಲೆ ಮೂಲೆಗಳಲ್ಲಿ ಕೂಡ ದೀಪವನ್ನು ಹಚ್ಚಿ ಲಕ್ಷ್ಮಿಯ ಸ್ಥಾನದಲ್ಲಿ, ಅಂದರೆ ವಿದ್ಯಾಲಕ್ಷ್ಮಿ ಆಗಿರಬಹುದು, ಗ್ರಂಥಾಲಯಗಳಿದ್ದರೆ ಅದು, ಅಥವಾ ಧಾನ್ಯಲಕ್ಷ್ಮಿ, ಮನೆಯಲ್ಲಿ ಕಣಜ ಇತ್ಯಾದಿಗಳು, ಧಾನ್ಯಾಗಾರ ಇದ್ದರೆ ಅಂಥ ಜಾಗಗಳು, ಧನಲಕ್ಷ್ಮಿ, ಮನೆಯ ಖಜಾನೆ ಅಥವಾ ಒಂದು ಸಣ್ಣ ಬೀರು ಥರದಿದ್ದರೆ ಅಂಥ ಜಾಗಗಳಲ್ಲಿ, ಹೀಗೆ ಮತ್ತೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳಿದ್ದರೆ ಅಲ್ಲಿ ಕೂಡ ಆ ತೊಟ್ಟಿಲ ಮುಂಭಾಗದಲ್ಲಿ ದೀಪವನ್ನು ಹಚ್ಚುವ ಕ್ರಮ ಇದೆ. ಈ ಎಲ್ಲದರ ಹಿಂದೆ ಇರುವಂಥ ಉದ್ದೇಶ ಒಂದೇ, ಅಲಕ್ಷ್ಮಿ ನಿಸ್ಸರಣ. ನಿಸ್ಸರಣ ಅಂದರೆ ಹೋಗಲಾಡಿಸುವುದು, ಅಲಕ್ಷ್ಮಿಯನ್ನು ದೂರ ಮಾಡಿಸುವಂಥ ಕಾರ್ಯಕ್ರಮ ಇದು. ಲಕ್ಷ್ಮೀ ಎದ್ದಿದ್ದಾಳೆ, ಭಗವಂತ ಯೋಗನಿದ್ರೆಯಲ್ಲಿರುವಂಥ ಸಂದರ್ಭ ಈ ಚಾತುರ್ಮಾಸದ ಸಂದರ್ಭದಲ್ಲಿ. ಉತ್ಥಾನ ದ್ವಾದಶಿಯೆಂದು ಭಗವಂತ ಹೇಳೋದಾದರೆ ಅದಕ್ಕಿಂತ 13 ದಿವಸಗಳ ಮುಂಚೆಯೇ ನಾವು ಏನು ದೀಪಾವಳಿಯ ಸಂದರ್ಭದಲ್ಲಿ ಪೂಜಿಸ್ತೇವೆ, ಆಗ ಲಕ್ಷ್ಮೀ ಎದ್ದು ಭಗವಂತನನ್ನು ಸ್ತೋತ್ರ ಮಾಡುವುದು. ಭಗವಂತನನ್ನು ಲಕ್ಷ್ಮೀ ಸ್ತೋತ್ರ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಲಕ್ಷ್ಮಿಯನ್ನು ಕೇಳ್ಕೊಳ್ಬೇಕಾದ್ದು. ನಾವು ಭಗವಂತನನ್ನು ತಲುಪಬೇಕಾದರೆ ಮೊದಲು ನಮ್ಮೊಳಗಿರುವಂಥ ಈ ಕಲ್ಮಶಗಳು ನಾಶ ಆಗಬೇಕು, ಮನೆಯಲ್ಲಿರುವಂಥ ಈ ಎಲ್ಲ ಕೆಟ್ಟ ವಾತಾವರಣಗಳು ಹೋಗಬೇಕು. ಹಾಗಾಗಿ ದೀಪ ಹಚ್ಚೋದು ಅಂದರೆ ದೀಪ ಅನ್ನೋದೊಂದು ಸಂತೋಷ, ಕತ್ತಲೆ ಅನ್ನೋದೇ ಒಂದು ಸಂಕಟ. ಈಗ ನಾವೊಂದು ಸಮಾಧಾನ ಸ್ಥಿತಿಯಲ್ಲಿರಬೇಕು ಅಂದರೆ ನಾವು ಸ್ವಲ್ಪ ಬೆಳಕಿನ ಜಾಗದಲ್ಲಿರಬೇಕು. ಈಗ ನಾವು ಕಾಣ್ತೇವೆ ಖಿನ್ನತೆಯಿಂದ ಬಳಲ್ತಾ ಇರೋರಾಗಿರ್ಬೋದು, ಅವರು ಇಂಥ ಬೆಳಕಿನ ಸ್ಥಿತಿಯಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಆದಷ್ಟು ಕತ್ತಲೆ ಜಾಗದಲ್ಲಿರಬೇಕು, ಯಾರೂ ಇಲ್ಲದ ಜಾಗದಲ್ಲಿರಬೇಕು, ಇಂಥದ್ದನ್ನು ಬಯಸ್ತಾರೆ. ಅಂದರೆ ಈ ಕತ್ತಲೆ ಅನ್ನೋದು ಒಂದು ಮನಸ್ಸಿಗೆ ಯಾವಾಗಲೂ ಕಿರಿಕಿರಿ ಉಂಟು ಮಾಡುವಂಥ ಒಂದು ಪ್ರಸಂಗ ಅದು. ಬೆಳಕು ಅಂತಂದರೆ ಅದೊಂದು ಹಬ್ಬ. ಹೀಗೆ ಎಲ್ಲ ಜಾಗಗಳಲ್ಲೂ ದೀಪವನ್ನು ಹಚ್ಚಿದರೆ ಮನೆಗೊಂದು ಕಾಂತಿ ಬರುತ್ತೆ, ತನ್ಮೂಲಕ ಒಳಗಿನಿಂದ ಒಂದು ಹಬ್ಬದ ವಾತಾವರಣ ಅಂದರೆ ಸಂತೋಷ. ಹಬ್ಬ ಅಂದರೆ ಸಂತೋಷವೇ ಹಬ್ಬ. ಯಾವುದನ್ನು ಮಾಡೋದ್ರಿಂದ ನಾವು ಸಂತೋಷವಾಗಿರ್ತೀವೋ ಅದು ಹಬ್ಬ. ಧರ್ಮರಾಜ ಹೇಳ್ತಾನೆ, ನೀವು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀರಿ ಅಂದರೆ ನೀವು ನಿರ್ಭಯರಾಗಿರ್ತೀರಿ, ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿರುತ್ತೆ. ಹಾಗಾಗಿ ಹಬ್ಬ ಅಂದರೆ ನಾವು ಎಲ್ಲವೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಭಗವಂತನ ಆರಾಧನೆ ಅಥವಾ ಅನೇಕರಿಗೆ ಮಾಡುವಂಥ ಸಹಾಯ ಆಗಿರ್ಬೋದು, ಇದೇ ನಿಜವಾದ ಹಬ್ಬ. ಹೀಗೆ ಅಲಕ್ಷ್ಮಿಯನ್ನು ನಾಶ ಮಾಡುವಂಥ ನಾವು ಲಕ್ಷ್ಮಿಯನ್ನು ಕೇಳ್ತಾ ಇರ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ, ಆದರೆ ನಮಗೆ ಅದರ ಅರಿವಿರೋದಿಲ್ಲ. ಹೀಗೆ ಲಕ್ಷ್ಮಿಯನ್ನು ನಮ್ಮ ಮನಸ್ಸಿನ ಕಲ್ಮಶವನ್ನು ನಾಶ ಮಾಡುವಂಥ ಪ್ರಾರ್ಥಿಸಿದ್ವಿ, ಇದರಿಂದ ಮನೆಗೇನು ಉಪಯೋಗ ಆಯಿತು? ಲಕ್ಷ್ಮೀ ಮನೆಯ ಸಾಮರಸ್ಯಕ್ಕೆ ಕಾರಣ, ಬೆಳಕು ಅನ್ನೋದು ಮನೆಯ ಸಾಮರಸ್ಯಕ್ಕೆ ಕಾರಣ. ಈ ಮನೆಯಲ್ಲಿ ಸಂತಸ ನೆಲೆಸಿದೆ ಅನ್ನೋದು ಗೊತ್ತಾಗೋದೆ ಆ ಮನೆ ಹೇಗೆ ಕಾಂತಿಯುತವಾಗಿದೆ ಅನ್ನೋದರಿಂದ. ಮನೆಯಲ್ಲಿನ ಸ್ತ್ರೀಯೇ ಶ್ರೀ. ಮನೆಯಲ್ಲಿ ಸ್ತ್ರೀ ಅಚ್ಚುಕಟ್ಟಾಗಿ ಅಲಂಕೃತಳಾಗಿ ಗೃಹವನ್ನು ಅಲಂಕರಿಸಿ ಮನೆಯಲ್ಲಿ ಎಲ್ಲರೊಂದಿಗೆ ಸೌಮನಸ್ಯವನ್ನು ಸಂಪಾದಿಸಿಕೊಂಡು ಚೆನ್ನಾಗಿದ್ಲು ಅಂದರೆ ಅದಕ್ಕಿಂತ ಮನೆಯಲ್ಲಿ ಹಬ್ಬ ಬೇಕಾಗೇ ಇಲ್ಲ. ಯಾವ ಮನೆಯಲ್ಲಿ ಹೆಣ್ಣಿನಿಂದ ಗಂಡು, ಗಂಡಿನಿಂದ ಹೆಣ್ಣು, ಅದು ಯಾರೇ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರಬಹುದು, ಗಂಡ ಹೆಂಡತಿ ಆಗಿರ್ಬೋದು, ಪರಸ್ಪರ ಮನೆಯಲ್ಲಿ ಒಬ್ಬರಿಂದ ಒಬ್ಬರು ಸಂತುಷ್ಟರಾಗಿದ್ದಾರೆ ಅಂದರೆ ಅದು ಮನೆಯಲ್ಲಿ ಲಕ್ಷ್ಮೀ ಸನ್ನಿಧಾನ ಇದೆ ಅಂತ ಅರ್ಥ. ಈಗಿನ ಸಮಾಜದ ಸ್ಥಿತಿಯನ್ನು ನೋಡ್ತಾ ನಾವು ಲಕ್ಷ್ಮಿಯನ್ನು ಮುಖ್ಯವಾಗಿ ಪ್ರಾರ್ಥಿಸಬೇಕಾಗಿರೋದು ಕೂಡ ಈ ಮನೆಯ ಒಂದು ಸಾಮರಸ್ಯಪೂರ್ಣವಾದ ಬದುಕಿಗೆ ನಾವು ಲಕ್ಷ್ಮಿಯ ಆಶ್ರಯವನ್ನು ನಾವು ಕೇಳಲೇಬೇಕು. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಸ್ತ್ರೀಗೆ ಗೌರವ ಇರುತ್ತೋ, ಎಲ್ಲಿ ಸ್ತ್ರೀಯನ್ನು ಪೂಜ್ಯ ಭಾವದಿಂದ ಕಾಣ್ತಾರೋ ಆ ಮನೆಯಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ. ಲಕ್ಷ್ಮೀ ಆ ಮನೆಯ ಸ್ತ್ರೀಯಲ್ಲಿ ಲಕ್ಷ್ಮೀ ತಾನೊಂದು ರೂಪದಿಂದ ಇದ್ದು ಮನೆಯ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಳ್ತಾ ಹೋಗ್ತಾ ಇರ್ತಾಳೆ. ಅಂಥ ಸ್ತ್ರೀಗೆ ನಾವು ಗೌರವ ಕೊಡ್ತಾ ಅವಳು ಕಣ್ಣೀರು ಹಾಕದೆ ಅವಳು ಮನೆಯಲ್ಲಿ ಸಂತೋಷದಿಂದಿರುವಂತೆ ನಾವು ಗಮನಿಸಿದ್ವಿ ಅಂತಾದರೆ ಮನೆ ಖಂಡಿತ ಸಮೃದ್ಧಿಯಿಂದ ಕೂಡಿರುತ್ತೆ. ಮನೆಯ ಸಮೃದ್ಧಿ ನಿರಾತಂಕವಾಗಿ ಸಾಧನೆಯ ಮಾರ್ಗವನ್ನು ತೆರೆದಿಡುತ್ತೆ. ಯಾರಿಗೆ ಮನೆಯ ಜಂಜಾಟಗಳು ಅಥವಾ ಮನೆಯ ಬಗ್ಗೆ ವಿಪರೀತ ಜವಾಬ್ದಾರಿಗಳು ಇದೆಲ್ಲ ಇಲ್ಲದೆ ಇದನ್ನೊಬ್ಬಳು ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾಳೆ ಅನ್ನುವಂಥ ಒಂದು
ನೆಮ್ಮದಿಯ ಭಾವ ಇರುತ್ತೆ, ಅವನು ಸಾಧನೆಯ ಮಾರ್ಗದ ಕಡೆ ಆರಾಮವಾಗಿ ಹೋಗಬಹುದು. ಹಾಗಾಗಿ ಸಾಧಕನಿಗೂ ಸಂಸಾರಿಗೂ ಕೂಡ ಸಾಮರಸ್ಯಪೂರ್ಣವಾದ ಬದುಕಿಗೆ ಲಕ್ಷ್ಮಿಯ ಸನ್ನಿಧಾನವೇ ಕಾರಣ. ಹಾಗಾಗಿ ಅದನ್ನು ನಾವು ಅವಶ್ಯವಾಗಿ ಲಕ್ಷ್ಮಿಯಲ್ಲಿ ಪ್ರಾರ್ಥಿಸಬೇಕು. ಇನ್ನು ನಮಗೆ ಒದಗಿದ ಸಂಪತ್ತಿನ ಸರಿಯಾದ ನಿರ್ವಹಣೆಗೂ ಕೂಡ ನಾವು ಲಕ್ಷ್ಮಿಯನ್ನೇ ಶರಣಾಗಬೇಕು. ಸಮುದ್ರ ಮಥನದ ಸಂದರ್ಭದಲ್ಲಿ ಲಕ್ಷ್ಮಿ ಉದಿಸಿ ಬಂದಾಗ ಎಲ್ಲರಿಗೂ ಕೂಡ ಒಂದು ಆಸೆ, ಇವಳು ಯಾರಿಗೆ ಸೇರಬಹುದು ಅಂತ. ಅವಳು ಕೊನೆಗೆ ನಾರಾಯಣನನ್ನೇ ತಲುಪಿದಳು. ಅಂದರೆ ನಮ್ಮ ಸಂಪತ್ತನ್ನು ನಾವು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸುವುದು ಕೂಡ ಒಂದು ಬಗೆಯ ದೇವರ ಪೂಜೆ. ಮತ್ತು ನಮಗೆ ಬಂದ ಸಂಪತ್ತು ಅದು ನಿಜವಾಗಿಯೂ ಲಕ್ಷ್ಮೀ ಸನ್ನಿಧಾನಯುಕ್ತವಾದ್ದೋ ಅಥವಾ ಅಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿದ್ದೋ ಅನ್ನೋದನ್ನು ಕೂಡ ನಾವು ಆಗಾಗ್ಗೆ ಗಮನಿಸಿಕೊಳ್ಳಬೇಕು. ಮನೆಯ ಗೃಹಿಣಿಯಾದವಳ ಕರ್ತವ್ಯ ಅದು. ನಮಗೆ ಯಾವುದೋ ಒಂದು ಸಂಪತ್ತು ಬಂತು ಅಂದರೆ ನಾವು ಸಹಜವಾಗಿ ಹೇಳ್ತೇವೆ, ಧನಲಕ್ಷ್ಮಿ ಬಂದು ನಮ್ಮ ಮನೆಗೆ, ನಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗಿದೆ ಅಂತ. ಸರಿಯಾಗಿ ಗಮನಿಸಿಕೊಳ್ಳಬೇಕು ಅದರ ಹಿಂದಿರುವ ಅದರ ಹಿನ್ನೆಲೆ ಏನು, ಆ ಸಂಪತ್ತಿನ ಹಿನ್ನೆಲೆ ಏನು, ನ್ಯಾಯಯುತವಾದ ಸಂಪಾದನೆಯೇ. ಈ ಎಲ್ಲ ವಿಚಾರಗಳಿಂದ ಅದನ್ನು ನೋಡಿ ಅನಂತರ ಅದರ ಸದ್ವಿನಿಯೋಗ ಮಾಡಿದರೆ ಅದು ಲಕ್ಷ್ಮೀನಾರಾಯಣರನ್ನು ಚೆನ್ನಾಗಿ ಪೂಜಿಸಿದ ಒಂದು ಕ್ರಮ ಆಗುತ್ತೆ. ಸದ್ವಿನಿಯೋಗ ಮಾಡುವುದು ಕೂಡ ಭಗವಂತನ ಪೂಜೆ. ಹಾಗಾದರೆ ಏನು, ನಮ್ಮ ಸಂಪತ್ತನ್ನೆಲ್ಲ ನಾವು ದೇವರ ಪೂಜೆಗೆ ಕೊಟ್ಬಿಡಬೇಕು ಅಥವಾ ಬರೀ ದಾನ ಧರ್ಮಗಳಿಗೆ ಕೊಟ್ಬಿಡಬೇಕಾ? ಇಲ್ಲ. ಅದನ್ನು ದ್ರೌಪದಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಂಥ ಕಥೆಯನ್ನು ನಾವು ಮಹಾಭಾರತದಲ್ಲಿ ಕೇಳುವಾಗ ನಮಗೆ ಬಂದ ಸಂಪತ್ತನ್ನು ಇಷ್ಟು ಭಾಗ ಅಂತ, ಈಗ 10 ರೂಪಾಯಿ ನಮಗೆ ಸಂಪಾದನೆ ಆದರೆ ಅದರಲ್ಲಿ ಕೆಲವು ಭಾಗವನ್ನು ತನ್ನ ಉಪಭೋಗಕ್ಕೆ ಅಂದರೆ ಮನೆಗಾಗಿ ತನ್ನ ಭೋಗಕ್ಕಾಗಿ, ಇನ್ನೊಂದಿಷ್ಟು ಭಾಗವನ್ನು ದೇವರ ಕೆಲಸಗಳಿಗಾಗಿ, ಇನ್ನೊಂದಿಷ್ಟು ಭಾಗವನ್ನು ಸಮಾಜಕ್ಕಾಗಿ, ಮತ್ತು ಕೆಲವು ಭಾಗವನ್ನು ಅಪಧನವಾಗಿ, ಅಂದರೆ ನಾವೇನಿವಾಗ ಸೇವ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಇದು ಐಹಿಕ ಸೇವಿಂಗ್ಸ್. ಇದು ಒಂದು ಕೊನೆಯ ಭಾಗವನ್ನು ನಾವು ತೆಗೆದಿಡೋದು ಆಪತ್ತಿಗಾಗಿ ಅಂತ. ಉಳಿದೆಲ್ಲ ಕೆಲಸಗಳನ್ನು ನಾವೇನು ದಾನ ಧರ್ಮಗಳಿಗಾಗಿ ಅಥವಾ ಸಮಾಜಕ್ಕಾಗಿ ಅಂತ ಏನು ಮಾಡ್ತೀವಿ ಅದು ಆಮುಷ್ಮಿಕ ಸೇವಿಂಗ್ಸ್. ಅಂದರೆ ನಾವು ಅದನ್ನು ಪರಲೋಕದಲ್ಲೂ ಕೂಡ ಅದನ್ನು ಉಣ್ಣಬಹುದು, ಅದರ ಬಡ್ಡಿ ಅದು ಅಲ್ಲಿ ಮೆಚೂರ್ ಆಗುವಂಥ ಒಂದು ಸೇವಿಂಗ್ಸು. ಆ ಡೆಪಾಸಿಟ್ನ ಕೂಡ ನಾವು ಮಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ಬಂದ ಸಂಪತ್ತನ್ನು ನಾವು ಈ ರೀತಿಯಾಗಿ ವಿನಿಯೋಗ ಮಾಡುವುದು ಕೂಡ ಭಗವಂತನ ಸೇವೆ, ಭಗವಂತನ ಪೂಜೆ. ಬಂದ ಲಕ್ಷ್ಮಿಯನ್ನು ನಾರಾಯಣನಿಗೆ ಅರ್ಪಿಸುವ ಕ್ರಮ ಹೀಗೂ ಇದೆ. ಭಗವಂತನ ಸೇವೆ ಅಂದರೆ ಕೇವಲ ಹೂ ತಂದು ಪೂಜೆ ಮಾಡೋದಾಗಲಿ ಅಥವಾ ರೇಷ್ಮೆ ವಸ್ತ್ರ ತಂದು ಭಗವಂತನಿಗೆ ಅರ್ಪಿಸೋದಾಗಲಿ, ಇದು ಮಾತ್ರ ಅಲ್ಲ. ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ಮಿತೆ, ನಿನ್ನ ಕರ್ತವ್ಯ ಅದು. ಕಷ್ಟದಲ್ಲಿದ್ದವರಿಗೆ ನೆರವಾಗುವಂಥದ್ದು ಕೂಡ ನಿನ್ನ ಕರ್ತವ್ಯ. ತಸ್ಯ ಪ್ರಾಣ್ಯೋಪಕಾರೇಣ ಸಂತುಷ್ಟೋ ಭವತೀಶ್ವರ. ಆ ಈಶ್ವರ, ಆ ಭಗವಂತ ಅನ್ನೋನು ಪ್ರಾಣಿಯೋಪಕಾರೇಣ ಅಂದರೆ ಈ ಭೂತದಯ್ಯ ಅಂತ ನಾವೇನು ಹೇಳ್ತೀವಿ ಅಥವಾ ಕಷ್ಟದಲ್ಲಿದ್ದವರಿಗೆ ಮರುಗುವುದು, ಅವರಿಗೆ ಬೇಕಾದ ಸಹಾಯ ಹಸ್ತವನ್ನು ಚಾಚುವುದರಿಂದಲೂ ಕೂಡ ಭಗವಂತ ತುಷ್ಟನಾಗ್ತಾನೆ. ಇದೊಂದು ಭಗವಂತನ ಪೂಜಾವಿಧಿ. ಹೀಗೆ ನಮಗೆ ಒದಗಿದ ಲಕ್ಷ್ಮಿಯನ್ನು ನಾವು ಬೇರೆ ಬೇರೆ ರೀತಿಗಳಿಂದ, ಅವಳು ಹೇಗೆ ಬೇರೆ ಬೇರೆ ರೂಪಗಳಿಂದ ಭಗವಂತನನ್ನು ಪೂಜಿಸ್ತಾಳೋ, ಭಗವಂತನ ಸೇವೆಯನ್ನು ಮಾಡ್ತಿದ್ದಾಳೋ, ಹಾಗೆ ನಮಗೆ ಒದಗಿದ ಸಂಪತ್ತನ್ನು, ನಮಗೆ ದೇವರು ಕೊಟ್ಟ ಧನಲಕ್ಷ್ಮಿಯನ್ನು ನಾವು ಭಗವಂತನಿಗೆ ಅರ್ಪಿಸಬೇಕಾದಂಥ ಕ್ರಮವನ್ನು ನಮಗೆ ಶಾಸ್ತ್ರಕಾರರು ಹಾಕಿಕೊಟ್ಟಿದ್ದಾರೆ. ಹೀಗೆ ನಾವು ಲಕ್ಷ್ಮಿಯನ್ನು ನಾರಾಯಣನೊಡಗೂಡಿ ಪ್ರಾರ್ಥಿಸಿ ನಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನಿತ್ಯವೂ ಕೂಡ ಭಗವಂತನಿಂದೊಡಗೂಡಿ ಲಕ್ಷ್ಮಿ ಸನ್ನಿಹಿತಳಾಗಿರಲಿ. ನಮ್ಮ ಮನಸ್ಸಿನ ಎಲ್ಲ ಕಷ್ಮಲಗಳನ್ನು ದೂರ ಮಾಡಿ ಭಗವಂತನೆಡೆಗೆ ನಡೆಯುವ ಮಾರ್ಗವನ್ನು ಮತ್ತಷ್ಟು ಸರಳವಾಗಿಸಿ ನಮ್ಮನ್ನು ಭಗವಂತನೆಡೆಗೆ ನಡೆಸಲಿ ಅಂತ ಪ್ರಾರ್ಥಿಸಬೇಕು. ಭಗವಂತನ ಬಗೆಗಿನ ಸರಿಯಾದ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕಾದ ಲಕ್ಷ್ಮಿ ಜಗಜ್ಜನನಿ ಅವಳೇ. ಹಾಗಾಗಿ ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಅಂತ ಪ್ರತಿನಿತ್ಯ ಪ್ರಾರ್ಥಿಸೋಣ. ನಮಸ್ಕಾರಗಳು.